ನೋಡಿ ನಿನ್ನೆ ಆಗಿದ್ದೇನು ಅಂತ ಹೇಳಿದ್ರೆ ಈ ಪಾದರಾಯನಪುರದಲ್ಲಿ ಗುಂಡಾಗಿರಿ ಮಾಡಿದ್ರಲ್ಲ ನೋಡಿ ಇಲ್ಲಿ ನನ್ನ ಹಿಂದೆ ಕಾಣ್ತಾ ಇದ್ದಾರಲ್ಲ ಎಲ್ಲರೂ ಕೂಡ ಇವರೇ ಆ ಗುಂಡಾಗಿರಿ ಮಾಡಿದಂತ ಆರೋಪ ಹೊತ್ತಿರತಕ್ಕಂತವರು ಇವರನ್ನ ಏನು ಮಾಡಿದ್ರು ಮೊದಲು ಪರಪ್ಪನ ಅಗ್ರಹಾರಕ್ಕೆ ಸಾಗಿಸಬೇಕು ಅಂತ ತೀರ್ಮಾನ ಆಯಿತು ಆಮೇಲೆ ಏನು ಮಾಡ್ತಾರೆ ಪರಪ್ಪನ ಅಗ್ರಹಾರ ಬೇಡ ಅಲ್ಲಿ ಬಹಳಷ್ಟು ಖೈದಿಗಳಿದ್ದಾರೆ ಅಕಸ್ಮಾತ್ ಇಲ್ಲಿ ಯಾರಾದರೂ ಕೊರೋನಾ ಸೋಂಕಿತರಿದ್ದರೆ ಇಡೀ ಪರಪ್ಪನ ಅಗ್ರಹಾರ ಜೈಲಿಗೆ ವಾಪಸ್ ಬಿಡುತ್ತೆ ಅಂತ ಹೇಳಿ ರಾಮನಗರಕ್ಕೆ ಶಿಫ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ರು ರಾಮನಗರಕ್ಕೆ ಶಿಫ್ಟ್ ಮಾಡಿದ್ರು ರಾಮನಗರದಲ್ಲಿ ಇದ್ದಲ್ಲ ಖೈದಿಗಳು ಅವರನ್ನ ಏನು ಮಾಡಿದ್ರು ಪರಪ್ಪನ ಅಗ್ರಹಾರಕ್ಕೆ ತಗೊಂಡು ಬಂದ್ರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗಲಭೆಕೋರರನ್ನ ಸ್ಥಳಾಂತರ ಮಾಡಿದ್ದಕ್ಕೆ ಸಂಸದ ಡಿ ಕೆ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾಕ್ರಿ ನಮ್ಮ ರಾಮನಗರ ಗ್ರೀನ್ ಝೋನ್ ಆಗಿರೋದು ನಿಮಗೆ ಇಷ್ಟ ಇಲ್ವಾ ಯಾವ ಸಂಕೇತರೂ ಇಲ್ಲ ಶಂಕಿತರೂ ಇಲ್ಲ ಇಲ್ಲಿ ರಾಮನಗರದಲ್ಲಿ ಇವರನ್ನ ಕರ್ಕೊಂಡು ಬಂದು ಇವರನ್ನ ಜೈಲಲ್ಲಿ ಇಟ್ಟು ಇವರನ್ನ ಇನ್ಯಾರಿಗೋ ಸೋಂಕು ಬಂದು ಆಮೇಲೆ ಗ್ರೀನ್ ಝೋನ್ ರೆಡ್ ಝೋನ್ ಮಾಡಿಬಿಡ್ತೀರಾ ಸರ್ಕಾರದ ತೀರ್ಮಾನವನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ ಡಿ ಕೆ ಸುರೇಶ್ ಅವರು ಟೀಕಿಸಿದ್ದಾರೆ ತಪ್ಪಿದೋ ಇದು ಮಾಡಬಾರದು ನಮ್ಮ ರಾಮನಗರಕ್ಕೆ ಇವರು ಬೇಡ ಅಂತ ಹೇಳಿ ಅವರು ಕೇಳ್ಕೊಂಡಿದ್ದಾರೆ